ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ನಮ್ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ ಅಂತ ಹೇಳ್ಕೊಂಡು ಕನಕದಾಸರು ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಏನಿದೆಯೋ, ಈಗ ಫುಡ್ ಇರ್ಬೋದು ಅಥವಾ ಬಟ್ಟೆಗಳಿರ್ಬೋದು ನಾವು ಹಾಕೊಳ್ತಕ್ಕಂಥದ್ದು ಅಥವಾ ಮನೆ, ಈ ಮೂರು ವಿಷಯಗಳೇನಿದೆಯೋ ಮೂಲಭೂತ ಸೌಕರ್ಯಗಳು ಇದಿಲ್ಲದೇನೆ ನಾವು ಬದುಕಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ, ಇವತ್ತು ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇರ್ತಕ್ಕಂಥ ವಿಡಿಯೋ ಬಂದು ಎರಡನೇ ಸಬ್ಜೆಕ್ಟ್, ವಿಚ್ ಇಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅಂದ್ರೆ ನಮ್ಮ ಬಟ್ಟೆಗೆ ಅಂತ ಬೇಕಾಗಿರ್ತಕ್ಕಂಥ ಒಂದು ಇಂಡಸ್ಟ್ರಿ ಇದು. ಬಹಳನೇ ನೆಸೆಸಿಟಿ ಆಗಿರ್ತಕ್ಕಂಥ ಇಂಡಸ್ಟ್ರಿ ನಮ್ಮ ಒಂದು ದೈನಂದಿನ ಜೀವನಕ್ಕೆ. ಈ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ ಡೇ ಒನ್ ಇಂದ. ಈ ಇಂಡಸ್ಟ್ರಿಯ ಡಿಮ್ಯಾಂಡ್ ಏನಿದೆಯೋ ಬಹಳ ಸ್ಟೇಬಲ್ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ, ಇಂಡಸ್ಟ್ರಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಸ್ಟಾಕ್ ಇನ್ವೆಸ್ಟರ್ ಏನೇನೆಲ್ಲ ನಮ್ಗೆ ಇದರಲ್ಲಿ ಕಲಿಯಕ್ ಸಿಗುತ್ತೆ, ಹಾಗೆ ಓವರ್ಆಲ್ ಒಂದು ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಗಳು ಯಾವ್ಯಾವ್ದು ಇದೆ ಈ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಇನ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆಯೋದಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ನೋಡ್ತಿದ್ರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಬೇಕಪ್ಪ ಅಂತ ಅಂದ್ರೆ, ಬಹಳ ಹಳೆಯದ ಕಾಲದಿಂದ ಇರ್ತಕ್ಕಂತ ಒಂದು ಇಂಡಸ್ಟ್ರಿ ಆಗಿದೆ. ಎಸ್ಪೆಷಲಿ ಭಾರತದಲ್ಲಿ ನೋಡೋದಾದ್ರೆ 1750 ಏನಿತ್ತು, 25% ಆಫ್ ದ ವರ್ಲ್ಡ್ಸ್ ನೆಸೆಸಿಟಿ ಅಥವಾ ವರ್ಲ್ಡ್ ಬೇಕಾಗಿರ್ತಕ್ಕಂಥ ಟೆಕ್ಸ್ಟೈಲ್ ಔಟ್ಪುಟ್ಸ್ ಅನ್ನ ಇಂಡಿಯಾದಿಂದನೇ ಕೊಡ್ತಕ್ಕಂಥದ್ದಾಗಿತ್ತು. ಅಷ್ಟೇ ಅಲ್ಲ, ಮೊಘಲರು ಆಳ್ಬೇಕಾದ್ರೆ ಇಂಡಿಯಾನ, ಮೊಘಲರ ಒಂದು ಸಮಯದಲ್ಲೂ ಕೂಡ ಬಹಳ ಒಂದು ದೊಡ್ಡ ಇಂಡಸ್ಟ್ರಿ ಆಗಿತ್ತು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಂಡಿಯಾದಲ್ಲಿ. ಎಸ್ಪೆಷಲಿ ಕಾಟನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಹಳ ಒಂದು ದೊಡ್ಡ ರೋಲ್ ನ ಪ್ಲೇ ಮಾಡಿತ್ತು ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ. ಇಷ್ಟೇ ಅಲ್ಲ, ಓವರ್ಆಲ್ ಈಗ ಚರಕ ಏನ್ ಬರುತ್ತೋ, ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನ ನೋಡಿದ್ರೆ, ನಮ್ಮ ಧ್ವಜವನ್ನ ನೋಡಿದ್ರೆ ಅದರಲ್ಲಿ ಚರಕ ಕಂಡು ಬರುತ್ತೆ. ಆ ಚಕ್ರ ಏನಿದೆಯೋ ಚರಕನ ಇಂಡಿಕೇಟ್ ಮಾಡುತ್ತೆ. ಸ್ವತಂತ್ರಕ್ಕಾಗಿ ಹೋರಾಡಬೇಕಾದ್ರೆ ಸ್ವದೇಶಿ ಅನ್ನೋ ಮೂಮೆಂಟ್ ಅಲ್ಲಿ ಬ್ರಿಟಿಷ್ ಮೇಲೆ ಇರತಕ್ಕಂತಹ ಎಕನಾಮಿಕ್ ಒಂದು ನಮ್ದು ಏನು ಡಿಪೆಂಡೆನ್ಸ್ ಇತ್ತು ಆ ಟೈಮ್ ಅಲ್ಲಿ, ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಾದಿಯನ್ನ ರೆಗ್ಯುಲರೈಸ್ ಮಾಡಕ್ ನೋಡಿದ್ರು ಈ ಒಂದು ಮೂಮೆಂಟ್ ಮೂಲಕ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಆಗಿರುತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಕೆಲಸ ಕೊಡೋದ್ರಲ್ಲಿ ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಎರಡನೇ ಒಂದು ಸ್ಥಾನದಲ್ಲಿರುತ್ತೆ ಇಂಡಸ್ಟ್ರಿ. ಹಾಗೆ ಓವರ್ಆಲ್ ಇಂಡಸ್ಟ್ರಿಯಲ್ ಔಟ್ಪುಟ್ ನೋಡೋದಾದ್ರೆ 7% ನಷ್ಟು ಇಂಡಸ್ಟ್ರಿಯಲ್ ಔಟ್ಪುಟ್ ಅನ್ನ ಈ ಒಂದು ಇಂಡಸ್ಟ್ರಿ ಕೊಡ್ತಾ ಇರುತ್ತೆ ಇವತ್ತಿನ ಮಟ್ಟಿಗೆ. ಓವರ್ಆಲ್ 2% ಜಿಡಿಪಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಇಂಡಸ್ಟ್ರಿ. 12% ಬಂದು ಇಂಡಸ್ಟ್ರಿಯಿಂದ ಎಕ್ಸ್ಪೋರ್ಟ್ಸ್ ಅರ್ನಿಂಗ್ಸ್ ಇರುತ್ತೆ. ಸುಮಾರು 60% 60% ನಷ್ಟು ಇಂಡಸ್ಟ್ರಿ ಏನಿದೆ ಇವತ್ತಿಂದ ಇದು ಕಾಟನ್ ಬೇಸ್ಡ್ ಆಗಿರುತ್ತೆ. ಅಂದ್ರೆ ಕಾಟನ್ ಜಾಸ್ತಿ ಯೂಸ್ ಮಾಡ್ತಕ್ಕಂತ ಒಂದು ಇಂಡಸ್ಟ್ರಿ ಆಗಿದೆ ಇವತ್ತಿನ ಮಟ್ಟಿಗೆ. ಅಷ್ಟೇ ಅಲ್ಲ, ಓವರ್ಆಲ್ ಒಂದು ಕಾಟನ್ ಅಂತ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಹಾಗೆ ಎಕ್ಸ್ಪೋರ್ಟರ್ ಆಗಿರ್ತಾರೆ ಇಂಡಿಯಾ ಇನ್ ಟರ್ಮ್ಸ್ ಆಫ್ ದ ಕಾಟನ್. ಈ ಕಾಟನ್ ಅನ್ನ ಬಿಟ್ರೆ ನಾವು ಸಿಲ್ಕ್ ನ ಯೂಸ್ ಮಾಡ್ತೀವಿ, ಅಂದ್ರೆ ರೇಷ್ಮೆನ ಯೂಸ್ ಮಾಡ್ತಾ ಇದೀವಿ, ಸೆಣಬನ್ನ ಯೂಸ್ ಮಾಡ್ತೀವಿ, ಉಣ್ಣೆಯನ್ನ ಯೂಸ್ ಮಾಡ್ತೀವಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಹಾಗೆ ಇವನ್ ಸಿಂಥೆಟಿಕ್ ಫೈಬರ್ ನ ಕೂಡ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ, ಲೈಕ್ ನೈಲಾನ್ ಇರ್ಬೋದು. ಸೊ ಓವರ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ಡೈವರ್ಸಿಫೈಡ್ ವೇದಲ್ಲಿ ಯೂಸ್ ಮಾಡ್ತಾ ಇದೀವಿ ಓವರ್ ಆಲ್ ಮಟೀರಿಯಲ್ಸ್ ಗಳನ್ನ. ಬಟ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಪ್ರೊಡಕ್ಷನ್ ನೋಡೋದಾದ್ರೆ ಕಾಟನ್ ಹಾಗೆ ಈ ಒಂದು ಜೂಟ್ ಅಂತ ಏನ್ ಹೇಳ್ತೀವೋ ಅಂದ್ರೆ ಸೆಣಬು, ಈ ಒಂದು ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಈ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ. ಇಷ್ಟೇ ಅಲ್ಲ, ಸಿಲ್ಕ್ ವೈಸ್ ನೋಡೋದಾದ್ರೆ ರೇಷ್ಮೆಯನ್ನ ಪ್ರೊಡಕ್ಷನ್ ಮಾಡ್ತಾ ಇರತಕ್ಕಂತಹ ದೇಶಗಳನ್ನ ನೋಡೋದಾದ್ರೆ ವರ್ಲ್ಡ್ ಅಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ಇರುತ್ತೆ ಇವತ್ತಿನ ಮಟ್ಟಿಗೆ. ಇನ್ನ ಲೊಕೇಶನ್ಸ್ ವೈಸ್ ನೋಡೋದಾದ್ರೆ ದೇಶದ ನಾಲ್ಕು ಮೂಲೆಗಳನ್ನು ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ ಅವೈಲಬಲ್ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಈ ಒಂದು ಇಮೇಜ್ ನಮ್ಗೆ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದೆ ಇಲ್ಲಿ ಯಾವ್ಯಾವ ಒಂದು ಸ್ಥಾನದಲ್ಲಿ ಯಾವ್ಯಾವ ಒಂದು ಪ್ಲೇಸ್ ಗಳಲ್ಲಿ ಮೇಜರ್ ಟೆಕ್ಸ್ಟೈಲ್ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ಪ್ರೆಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಮೇಜ್ ನಮಗೆ ತೋರಿಸ್ತಾ ಇದೆ ಭಾರತದಲ್ಲಿ. ಇನ್ನು ಓವರ್ಆಲ್ ಆಸ್ ಅನ್ ಇಂಡಸ್ಟ್ರಿ ಯಾವ ರೀತಿ ಒಂದು ಇಂಡಸ್ಟ್ರಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಲ್ಲಿ ಇರ್ತಕ್ಕಂಥ ಇಮೇಜ್ ಏನಿದೆ ನಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಓವರ್ಆಲ್ ಕೀ ಸೆಗ್ಮೆಂಟ್ಸ್ ಗಳು ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಬೇಸಿಕಲಿ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಪ್ರೋಸೆಸ್ ಇಂದ ನೋಡ್ಬೇಕಪ್ಪ ಅಂತಂದ್ರೆ ಈಗ ಗಿನ್ನಿಂಗ್ ಅಂತ ಬರುತ್ತೆ. ಲೈಕ್ ಏನು ಅಂದ್ರೆ ಬೀಜಗಳನ್ನ ಹತ್ತಿಯಲ್ಲಿ ಬರ್ತಕ್ಕಂಥ ಫೈಬರ್ ಅಲ್ಲಿ ಬರ್ತಕ್ಕಂಥ ಬೀಜಗಳನ್ನ ಸಪರೇಟ್ ಮಾಡ್ತಕ್ಕಂಥ ಪ್ರೊಸೀಜರ್. ಆದ್ರೆ ಸ್ಪಿನ್ನಿಂಗ್ ಅನ್ನೋ ಪ್ರೋಸೆಸ್ ಅಲ್ಲಿ ಫೈಬರ್ ಅನ್ನ ಟ್ವಿಸ್ಟ್ ಮಾಡಿಬಿಟ್ಟು ಅದನ್ನ ಥ್ರೆಡ್ ಆಗಿ ಅಥವಾ ಒಂದು ದಾರವನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವೀವಿಂಗ್, ತುಂಬಾ ಇಂಪಾರ್ಟೆಂಟ್ ಇದು. ನೇಗಾರಿಕೆ ಅಂತ ಏನ್ ಹೇಳ್ತೀವೋ ನಾವಿವತ್ತು, ಈ ದಾರವನ್ನ ಮತ್ತು ಬಟ್ಟೆಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಆಗಿರುತ್ತೆ. ಸೊ ಈ ಫ್ಯಾಬ್ರಿಕ್ಸ್ ಗಳನ್ನ ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ, ಬೇರೆ ಬೇರೆ ಪರ್ಪಸ್ ಗೆ. ಲೈಕ್ ಬಟ್ಟೆಗಳನ್ನ ರೆಡಿ ಮಾಡೋಕಿರ್ಬಹುದು ಅಥವಾ ಹಗ್ಗಗಳನ್ನ ರೆಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ಬೋದು, ಶೀಟ್ಸ್ ಗಳನ್ನ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಯೂಸಸ್ ಗೂ ಕೂಡ ಈ ಫ್ಯಾಬ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓವರ್ಆಲ್ ಈ ಮೂರು ಮೇನ್ ಪ್ರೊಸೆಸ್ ಗಳು ಏನಿದೆಯೋ, ಇದು ನ್ಯಾಚುರಲ್ ಪ್ಲಾಂಟ್ ಇಂದ ದೊರೀತಕ್ಕಂತಹ ಒಂದು ಸೋರ್ಸಸ್ ಗಳಿರುತ್ತೋ ಅದನ್ನ ಒಂದು ಬಟ್ಟೆಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಮೇನ್ ಪ್ರೊಸೆಸ್ ಗಳಾಗಿರುತ್ತೆ. ಸೊ ಇದು ಇಂಡಸ್ಟ್ರಿ ಬಗ್ಗೆ ಒಂದು ಓವರ್ ವ್ಯೂ ಅಥವಾ ಒಂದು ಇನ್ಫಾರ್ಮೇಶನ್. ಆದ್ರೆ ಇವಾಗ ಅರ್ಥ ಮಾಡ್ಕೊಳ್ಳೋಣ ಇಂಡಸ್ಟ್ರಿ ರಿಲೇಟೆಡ್ ಏನೇನೆಲ್ಲ ಗ್ರೋತ್ ಡ್ರೈವರ್ಸ್ ಇದೆ, ಅಂದ್ರೆ ಯಾವ್ಯಾವ ಕಾರಣಗಳಿಂದ ಈ ಒಂದು ಇಂಡಸ್ಟ್ರಿಗೆ ಬೂಸ್ಟ್ ಸಿಗಬಹುದು ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದನ್ನ
ಓವರ್ಆಲ್ ಈ ಇಂಡಸ್ಟ್ರಿ ರಿಲೇಟೆಡ್ ಯಾರ್ಯಾರು ಲೇಬರ್ಸ್ ಗಳಿದ್ರು ಅವರೆಲ್ಲ ಸ್ಕಿಲ್ಡ್, ಅಂದ್ರೆ ಮುಂಚೆಯಿಂದ ನಾವು ಇದೇ ಒಂದು ಕಸಬನ್ನ ಇದೇ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಮೆಜಾರಿಟಿ ಆಫ್ ಲೇಬರ್ಸ್ ಏನಿದಾರೆ ಈ ಒಂದು ಇಂಡಸ್ಟ್ರಿಲಿ ಇರ್ತಕ್ಕಂಥವ್ರು ಬಹಳನೇ ಸ್ಕಿಲ್ಡ್ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಓವರ್ಆಲ್ ಒಂದು ಕಾಸ್ಟ್ ಅಡ್ವಾಂಟೇಜ್ ಏನಿರುತ್ತೋ ಅಂದ್ರೆ ಪ್ರೈಸಿಂಗ್ ರಿಲೇಟೆಡ್ ಅಡ್ವಾಂಟೇಜ್ ಏನಿದೆಯೋ ಇಂಡಿಯಾಗೆ ಸಿಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ. ಇದು ಮೇಜರ್ ಪಾಯಿಂಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ಆಲ್ ಒಂದು ಗ್ರೋತ್ ಡ್ರೈವರ್ಸ್ ಅಂತ ನೋಡೋದಾದ್ರೆ. ನೆಕ್ಸ್ಟ್ ಬಂದು ಈ ಇಂಡಸ್ಟ್ರಿ ಪ್ರೊಡಕ್ಟ್ಸ್ ಏನಿದೆಯೋ ಬಟ್ಟೆಗಿರ್ತಕ್ಕಂತಹ ಡಿಮ್ಯಾಂಡ್. ಸೊ ಈ ಒಂದು ಪಾಯಿಂಟ್ ಬಂದು ನೆಕ್ಸ್ಟ್ ಗ್ರೋತ್ ಡ್ರೈವರ್ ಆಗಿರುತ್ತೆ. ಆಸ್ ಯೂಶುವಲ್ ಫ್ರಾಮ್ ದ ಬಿಗಿನಿಂಗ್ ನಾನು ಹೇಳಿರೋ ಪ್ರಕಾರ ಏನಿದೆಯೋ ಈ ಒಂದು ಇಂಡಸ್ಟ್ರಿ ಗ್ರೋತ್ ಅಥವಾ ಒಂದು ಓವರ್ಆಲ್ ಆಸ್ ಅನ್ ಇಂಡಸ್ಟ್ರಿ ನೋಡೋದಾದ್ರೆ ಸ್ಟೇಬಲ್ ಗ್ರೋತ್ ಅನ್ನ ಕಂಡ್ಕೊಂಡು ಬಂದಿದೆ. ಹಾಗೆ ಇದರ ಡಿಮ್ಯಾಂಡ್ ಏನಿದೆಯೋ ದಿನೇ ದಿನೇ ಅಥವಾ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಡಿಮ್ಯಾಂಡ್ ಏನಿದೆಯೋ ಓವರ್ಆಲ್ ಫ್ರಾಮ್ ದ ವರ್ಲ್ಡ್ ವೈಡ್ ಇರೋದ್ರಿಂದ ಈ ಒಂದು ಪಾಯಿಂಟ್ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಒಂದು ಗ್ರೋತ್ ಡ್ರೈವರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಗ್ರೋತ್ ಡ್ರೈವರ್ ನೋಡೋದಾದ್ರೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಪಾಲಿಸಿ ಸಪೋರ್ಟ್, ಅಂದ್ರೆ ಈ ಇಂಡಸ್ಟ್ರಿ ಇಂಪಾರ್ಟೆನ್ಸ್ ಏನಿದೆ ಇಂಡಿಯಾಗೆ ಮೊದಲನೇದಿಂದ ಒಂದು ಇಂಡಸ್ಟ್ರಿಗೆ ಇಂಪಾರ್ಟೆನ್ಸ್ ಇರೋದ್ರಿಂದ ಗವರ್ಮೆಂಟ್ ಕಡೆಯಿಂದ ಸುಮಾರು ಪಾಲಿಸೀಸ್ ಗಳನ್ನ ಅಡ್ವಾಂಟೇಜಸ್ ಆಗಿ ಒಂದು ಇಂಡಸ್ಟ್ರಿ ಕೊಟ್ಟಿರ್ತಾರೆ. ಅದರಲ್ಲಿ ಮೇಜರ್ ಆಗಿ ತಿಳ್ಕೊಳ್ಳೋದಾದ್ರೆ ಈಗ FDI ಲಿಮಿಟ್ ಅಂತ ಹೇಳ್ತಾರೆ, ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಏನಿದೆ ಇಂಡಸ್ಟ್ರಿಗೆ 100% ಕೊಟ್ಟಿರ್ತಾರೆ. ಹಾಗೆ ಸುಮಾರು 1480 ಕೋಟಿಗಳಷ್ಟು ಇರತಕ್ಕಂತಹ ಔಟ್ಲೇ ಇರತಕ್ಕಂತಹ ಒಂದು ಪ್ರಪೋಸಲ್ ನ ಅಂಡರ್ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಈಗ PP ಅಂದ್ರೆ ಪರ್ಸನಲ್ ಪ್ರೊಡಕ್ಟಿವ್ ಇಕ್ವಿಪ್ಮೆಂಟ್ಸ್ ಗಳಿಗೆ ಬೇಕಾದಂತಹ ಒಂದು ಸೂಟ್ಸ್ ಗಳ ರೆಡಿ ಮಾಡೋದು ಇಂಡಸ್ಟ್ರಿ ಇರ್ಬೋದು ಅಂತವಕ್ಕೆಲ್ಲ ಸಪೋರ್ಟ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪಾಲಿಸೀಸ್ ನ ರೀಸೆಂಟ್ ಆಗಿ ಒಂದು ಪ್ರಪೋಸಲ್ಸ್ ಗೆ ತಗೊಂಡ್ಬಂದಿರ್ತಾರೆ. ಸುಮಾರು 10,600 ಕೋಟಿಗಳಿಗಿಂತ ಜಾಸ್ತಿ ಇರತಕ್ಕಂತಹ ಒಂದು PLI ಸ್ಕೀಮ್ ಅನ್ನ ರೀಸೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಓವರ್ಆಲ್ ಫಾರ್ ಮ್ಯಾನ್ ಮೇಡ್ ಹಾಗೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಿಗೆ. ಹಾಗೆ ಈ ಹ್ಯಾಂಡ್ ಲೂಮ್ ಹಾಗೆ ಹ್ಯಾಂಡಿಕ್ರಾಫ್ಟ್ ಸೆಕ್ಟರ್ಸ್ ಗಳಿಗೆ ಸ್ಪೆಷಲ್ ಲೋನ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಈ ರೀತಿಯಲ್ಲಿ ಓವರ್ಆಲ್ ಒಂದು ಪಾಲಿಸೀಸ್ ಅಲ್ಲಿ ಗವರ್ಮೆಂಟ್ ಸುಮಾರು ಈ ಒಂದು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ಪಾಯಿಂಟ್ ಕೂಡ ಇಂಡಸ್ಟ್ರಿಗೆ ಒಂದು ಗ್ರೋತ್ ಡ್ರೈವರ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಗ್ರೋತ್ ಡ್ರೈವರ್ ನೋಡೋದಾದ್ರೆ ನಾವು ರೈಸಿಂಗ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಸೆಕ್ಟರ್. ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ FDI ಲಿಮಿಟ್ ಏನಿದೆಯೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ 100% ಲಿಮಿಟ್ ಇರೋದ್ರಿಂದ ಇದು ಬೇರೆ ಬೇರೆ ಇವನ್ ವಿದೇಶಗಳಿಂದ ಒಂದು ಇನ್ವೆಸ್ಟ್ಮೆಂಟ್ಸ್ ನ ತಗೊಳತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಇಂಡಸ್ಟ್ರಿಯಲ್ಲಿ. ಹಾಗೆ ಓವರ್ಆಲ್ ಗವರ್ಮೆಂಟ್ ಆಫ್ ಇಂಡಿಯಾ ಏನಿದೆಯೋ ಸುಮಾರು ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಸ್ಕೀಮ್ಸ್, ಬೇರೆ ಬೇರೆ ಸ್ಕೀಮ್ಸ್ ಕೊಡೋದಾಗಿರ್ಬೋದು, R&D ಲ್ಯಾಬ್ಸ್ ಗಳನ್ನ ಕೊಡೋದಾಗಿರ್ಬೋದು ಈ ಒಂದು ಇಂಡಸ್ಟ್ರಿಗೆ. ಹಾಗೆ ಬೇರೆ ಬೇರೆ ರೀತಿಯ ಈಗ ಮೆಗಾ ಪಾರ್ಕ್ ಗಳನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿ ಓವರ್ಆಲ್ ಅಂದ್ರೆ ಇಂಡಸ್ಟ್ರಿನ ಪ್ರಮೋಟ್ ಮಾಡ್ಲಿಕ್ಕೆ ಸುಮಾರು ಗವರ್ಮೆಂಟ್ ಗಳಿಂದ ಒಂದು ಎಫರ್ಟ್ ಆಗ್ತಾ ಇದೆ. ಈ ಪಾಯಿಂಟ್ ಕೂಡ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಒಂದು ಗ್ರೋತ್ ಡ್ರೈವರ್ ಆಗಿರುತ್ತೆ. ಇಲ್ಲಿವರೆಗೂ ಈ ಇಂಡಸ್ಟ್ರಿಗೆ ಇರತಕ್ಕಂತ ಗ್ರೋತ್ ಡ್ರೈವರ್ಸ್ ಗಳು ಯಾವ್ದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಆಸ್ ಅನ್ ಇಂಡಸ್ಟ್ರಿ ಯಾವ್ಯಾವ ಚಾಲೆಂಜಸ್ ಗಳನ್ನ ಇವತ್ತು ಫೇಸ್ ಮಾಡ್ತಾ ಇದೆ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರೈಸಿಂಗ್ ಪವರ್. ಅಂದ್ರೆ ಈಗ ಹೆಂಗ್ ಬೇಕೋ ಹಂಗೆ ಪ್ರೈಸಿಂಗ್ ಇಡಕ್ಕಾಗಲ್ಲ, ಒಂದು ಕಡಿಮೆ ಒಂದು ಚೀಪ್ ಪ್ರೈಸ್ ಅಲ್ಲೇ ಒಂದು ಇಂಡಸ್ಟ್ರಿ ಕೊಡಬೇಕಾಗುತ್ತೆ. ಬಿಕಾಸ್ ಆಫ್ ಒನ್ ಥಿಂಗ್ ಈಸ್ ಕಾಂಪಿಟೇಷನ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಸುಮಾರು ಜನ ಲೋವರ್ ಪ್ರೈಸ್ ಗೆ ಆಫರ್ ಮಾಡ್ತಾ ಇದಾರೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಮೇನ್ ಆಗಿ ಇವ್ರು ಯೂಸ್ ಆಗ್ತಕ್ಕಂಥ ರಾ ಮಟೀರಿಯಲ್ ಇದೆಯೋ ಫ್ಯಾಬ್ರಿಕ್ಸ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಕಮ್ಯುಡಿಟಿ ಒಂದು ಕ್ವಾಲಿಟಿನ ಹೊಂದಿರೋದ್ರಿಂದ ಈ ಒಂದು ಓವರ್ಆಲ್ ರಾ ಮಟೀರಿಯಲ್ಸ್ ಓವರ್ಆಲ್ ಇವರ ಪ್ರೈಸಿಂಗ್ ಏನು ಇವರು ಇಡ್ತಾ ಇದ್ರು ಅದನ್ನ ಅಗ್ರೆಸಿವ್ ಆಗಿ ಇವ್ರ ಪ್ರೈಸಿಂಗ್ ಇಡಕ್ಕಾಗಲ್ಲ, ಬ್ಯಾಲೆನ್ಸ್ಡ್ ಆಗಿ ಇಡಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಓವರ್ಆಲ್ ಮಾರ್ಜಿನ್ ಇದೆಯೋ ಇಂಡಸ್ಟ್ರಿ ಇದು ಅಥವಾ ಒಂದು ಓವರ್ಆಲ್ ಒಂದು ಬಿಸ್ನೆಸ್ ಮಾರ್ಜಿನ್ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಕಂಪೇರ್ ಟು ಅದರ್ ಇಂಡಸ್ಟ್ರಿ. ಸೊ ಇದು ಮೊದಲನೇ ಚಾಲೆಂಜ್ ಆದ್ರೆ ನೆಕ್ಸ್ಟ್ ಚಾಲೆಂಜ್ ಬಂದು ಈ ಒಂದು ಇಂಡಸ್ಟ್ರಿ ಓವರ್ಆಲ್ ಸೈಕ್ಲಿಕಲ್ ಇನ್ ನೇಚರ್ ಆಗಿರುತ್ತೆ. ಅಂದ್ರೆ ಇವರಿಗೆ ರಾ ಮಟೀರಿಯಲ್ ಏನಿದೆಯೋ ಅದು ಕಮ್ಯುನಿಟಿ ಬೇಸ್ಡ್ ಆಗಿರೋದ್ರಿಂದ ಆಟೋಮೆಟಿಕಲಿ ಈಗ ಸ್ಟೀಲ್ ಹೆಂಗಿದೆ ಅದೇ ರೀತಿಯಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಸೈಕ್ಲಿಕಲ್ ಆಗಿರುತ್ತೆ ಇನ್ ನೇಚರ್. ಅಂದ್ರೆ ಓವರ್ಆಲ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಏನಿದೆಯೋ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಮಿಸ್ ಮ್ಯಾಚ್ ಗಳು ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದು ಸುಮಾರು ಒಂದು ಮೇಜರ್ ಇಂಪ್ಯಾಕ್ಟ್ ಅನ್ನ ತರತಕ್ಕಂತಹ ಸಾಧ್ಯತೆಗಳಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಪ್ರೈಸಿಂಗ್. ಸೊ ಹಾಗಾಗಿ ಓವರ್ಆಲ್ ಒಂದು ಈ ಸೈಕ್ಲಿಕಲ್ ನೇಚರ್ ಅನ್ನೋದು ಏನಿದೆ ಇಂಡಸ್ಟ್ರಿ ಇದು ಇದು ಈ ಇಂಡಸ್ಟ್ರಿಗೆ ಇರತಕ್ಕಂತಹ ಎರಡನೇ ಮೇಜರ್ ಚಾಲೆಂಜ್ ಆಗಿರುತ್ತೆ. ನೆಕ್ಸ್ಟ್ ಮೇಜರ್ ಚಾಲೆಂಜ್ ಬಂದ್ಬಿಟ್ಟು ಡಿಪೆಂಡೆನ್ಸಿ ಆನ್ ಕಾಟನ್. ಹತ್ತಿ ಮೇಲೆ ನಮ್ಮ ಓವರ್ಆಲ್ ಇಂಡಸ್ಟ್ರಿ ಏನಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು ಜಾಸ್ತಿ ಡಿಪೆಂಡೆನ್ಸಿ ಇರೋದ್ರಿಂದ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕಾಟನ್ ಪ್ರೊಡಕ್ಷನ್ ಅಲ್ಲಿ ಅದು ಇಮಿಡಿಯೇಟ್ ಆಗಿ ಒಂದು ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈ ಗಿಡಗಳಿಗೆ ರೋಗಗಳು ಹತ್ಕೋಬಹುದು ಅಥವಾ ಇರ್ರೆಗ್ಯುಲರ್ ಆಗಿ ಮಳೆ ಬರ್ತಕ್ಕಂಥದ್ದು, ಕಾಲಕಾಲಕ್ಕೆ ಮಳೆ ಬರದೇ ಇದ್ರು ಕೂಡ ಆ ತರದ ರಿಸ್ಕ್ ಗಳು ಏನಿದೆಯೋ ಅಗ್ರಿಕಲ್ಚರ್ ರಿಲೇಟೆಡ್ ರಿಸ್ಕ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೂ ಇರತಕ್ಕಂಥದ್ದಾಗಿರುತ್ತೆ. ಇದು ಈ ಒಂದು ಇಂಡಸ್ಟ್ರಿಗೆ ಇರತಕ್ಕಂತಹ ಚಾಲೆಂಜ್ ಆಗಿರುತ್ತೆ ಇಲ್ಲಿ. ಇನ್ನು ನೆಕ್ಸ್ಟ್ ಮೇಜರ್ ಚಾಲೆಂಜ್ ಇಂಡಸ್ಟ್ರಿ ಬಂದು ಹೈ ಇಂಡಸ್ಟ್ರಿ ಫ್ರಾಗ್ಮೆಂಟೇಷನ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಓವರ್ಆಲ್ ಅದ ಪ್ರೊಸೆಸ್ ಗಳು ನೋಡೋದಾದ್ರೆ ಸುಮಾರು ಪ್ರೊಸೆಸ್ ಗಳು ಇನ್ವಾಲ್ವ್ ಆಗಿರುತ್ತೆ ಇಂಡಸ್ಟ್ರಿಯಲ್ಲಿ. ಸೊ ಇದು ಆಟೋಮೆಟಿಕಲಿ ಏನಂದ್ರೆ ಪ್ರೊಡಕ್ಟಿವಿಟಿ ಏನಿದೆಯೋ ಓವರ್ಆಲ್ ಇಂಡಸ್ಟ್ರಿ ಅದನ್ನ ಕಡಿಮೆ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ. ಹಾಗೆ ಟೆಕ್ನಾಲಜಿ ರಿಲೇಟೆಡ್ ಕೂಡ ಸುಮಾರು ಒಂದು ಒತ್ತಡಗಳು ಅಥವಾ ಸುಮಾರು ಪ್ರೆಷರ್ ಗಳನ್ನ ಈ ಒಂದು ಇಂಡಸ್ಟ್ರಿ ತಗೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಕಂಪೇರ್ ಟು ಅದರ್ ಡೆವಲಪ್ಡ್ ಇಂಡಸ್ಟ್ರೀಸ್. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ
ಇವಾಗ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5 ಕಂಪನಿಗಳನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿದೀವಿ ಈ ಒಂದು ಇಂಡಸ್ಟ್ರಿ ರಿಲೇಟೆಡ್. ಆ ಕಂಪನಿಗಳಿಗೆ ಯಾವ್ಯಾವುದೋ ಹಾಗೆ ಕಂಪನಿಗಳ ಇನ್ಫಾರ್ಮೇಶನ್ ಅನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಬರತಕ್ಕಂತ ಕಂಪನಿ ಬಂದು ವೆಲ್ಪ್ಸನ್ ಇಂಡಿಯಾ ಲಿಮಿಟೆಡ್ ಅಂತ. ಈ ಕಂಪನಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಫಾರ್ಮ್ ಟು ಫಿನಿಶ್ ಅನ್ನೋ ಒಂದು ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಓವರ್ಆಲ್ ಆಪರೇಷನ್ಸ್ ವೈಸ್ ನೋಡೋದಾದ್ರೆ ಈ ಕಂಪನಿದು 5 ಮೇನ್ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅದು ಯಾವ್ಯಾವ್ದಪ್ಪ ಅಂತ ಅಂದ್ರೆ ರಿಟೇಲರ್ ಸೊಲ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಾಲಿಟಿ ಸೊಲ್ಯೂಷನ್ಸ್ ಇರ್ಬೋದು, ರಿಟೇಲ್ ಬ್ರ್ಯಾಂಡಿಂಗ್ ದೊರೆತಿದೆ, ಹಾಗೆ ಫ್ಲೋರಿಂಗ್ ಸೊಲ್ಯೂಷನ್ಸ್, ಹಾಗೆ ಅಡ್ವಾನ್ಸ್ ಟೆಕ್ಸ್ಟೈಲ್ಸ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ 5 ಮೇನ್ ಕ್ಯಾಟಗರಿಯಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಕಂಪನಿಯ 94% ಅಥವಾ 94% ಸೇಲ್ಸ್ ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಡಿಸ್ನಿ ಇರ್ಬೋದು, ಮೀನಿಯನ್ಸ್, ರಾಯಲ್ ಎಸ್ಕರ್ಟ್ಸ್, ಈ ತರ ದೊಡ್ಡ ದೊಡ್ಡ ಕಂಪನಿಗಳಿಗೂ ಕೂಡ ಈ ಕಂಪನಿ ತನ್ನ ಒಂದು ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾ ಇರುತ್ತೆ. ಹಾಗೆ 96% ಸೇಲ್ಸ್ ಏನಿದೆ ಈ ಕಂಪನಿದು, 96% ಸೇಲ್ಸ್ ಗಳು ಹೋಮ್ ಪ್ರಾಡಕ್ಟ್ಸ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನ ಕಂಪನಿ ಓವರ್ ಆಲ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅಥವಾ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ವೆಲ್ಪ್ಸನ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 13,408 ಕೋಟಿಗಳಷ್ಟು ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು 18.9 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ 16.3% ಆಗಿರುತ್ತೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 18.6 ಆದ್ರೆ ಡೆಟ್ ಟು ಇಕ್ವಿಟಿ ಬಂದು 0.77 ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಸ್ಟಾಕ್ ಇನ್ವೆಸ್ಟರ್ಸ್ ಗಳಿಗೆ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋರಿಗೆ 240% ನಷ್ಟು ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ ಈ ಕಂಪನಿ. ಈ ಕಂಪನಿಯ ಮೇಜರ್ ಸ್ಟ್ರೆಂತ್ ಪಾಯಿಂಟ್ಸ್ ಗಳು ಅಂತ ನೋಡೋದಾದ್ರೆ ನಾವು ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ರೀಚ್ ಏನಿದೆಯೋ ಈ ಕಂಪನಿದು ಜಾಸ್ತಿ ಇರುತ್ತೆ. ಹಾಗೆ ಓವರ್ಆಲ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆಯೋ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು. ಅಷ್ಟೇ ಅಲ್ಲ, ವೈಡ್ ವೆರೈಟಿ ಆಫ್ ಆಪರೇಷನ್ಸ್ ಗಳು ಈ ಕಂಪನಿ ಹೊಂದಿರೋದ್ರಿಂದ ಓವರ್ಆಲ್ ಆಪರೇಷನ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಕಂಪನಿಗೆ ಇನ್ ಟರ್ಮ್ಸ್ ಆಫ್ ದ ಓವರ್ಆಲ್ ಆಪರೇಷನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಗಳಾದ್ರೆ, ನೆಗೆಟಿವ್ ಪಾಯಿಂಟ್ಸ್ ಗಳ ಬಗ್ಗೆ ಅಥವಾ ಒಂದು ವೀಕ್ನೆಸ್ ಅಂತ ನೋಡೋದಾದ್ರೆ ಕಂಪನಿದು ಮೇಜರ್ ಆಗಿ ಫ್ಲೋರಿಂಗ್ ಬಿಸ್ನೆಸ್. ಸೊ ಓವರ್ ಆಲ್ ಇವತ್ತಿನ ಮಟ್ಟಿಗೆ ಕಂಪನಿದು ಹೋಮ್ ಟೆಕ್ಸ್ಟೈಲ್ ಬಿಸ್ನೆಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಈ ಫ್ಲೋರಿಂಗ್ ಬಿಸ್ನೆಸ್ ಏನಿದೆ ಕಂಪನಿದು ಸ್ಟಿಲ್ ನೆಗೆಟಿವ್ ಇಬಿಟ್ ಅಲ್ಲಿ ರನ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ. ಹಾಗೆ ಓವರ್ ಆಲ್ ಅಂಟಿಲ್ ಇದು ಪ್ರಾಫಿಟ್ ಆಗೋವರೆಗೂ ಇದೊಂಥರ ಡ್ರ್ಯಾಗ್ ಆಗಿರುತ್ತೆ ಓವರ್ ಆಲ್ ಪ್ರಾಫಿಟಬಿಲಿಟಿ ಆಫ್ ದ ಕಂಪನಿಗೆ. ನೆಕ್ಸ್ಟ್ ಕಂಪನಿ ಲಿಸ್ಟ್ ಅಲ್ಲಿ ಬರ್ತಕ್ಕಂಥದ್ದು KPR ಮಿಲ್ಸ್ ಅಂತ. ಇವರು ಬಂದು ಫಾರ್ಮ್ ಟು ಫ್ಯಾಷನ್ ಅನ್ನೋ ಒಂದು ಮಾಡೆಲ್ ನ ಹೊಂದಿರುತ್ತೆ ಕಂಪನಿ. ಸೊ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ 3 ಮೇನ್ ಕ್ಯಾಟಗರಿ ಹೊಂದಿರುತ್ತೆ ಈ ಕಂಪನಿ ಬಿಸ್ನೆಸ್ ವೈಸ್ ನೋಡೋದಾದ್ರೆ. ಮೊದಲನೇದಾಗಿ ಯಾನ್ ಅಂತ ಹೇಳ್ಕೊಂಡು ಇದರಿಂದ ಆಲ್ಮೋಸ್ಟ್ 41% ನಷ್ಟು ಸೇಲ್ಸ್ ಈ ಕಂಪನಿಗೆ ಬರ್ತಾ ಇದ್ರೆ, ಫ್ಯಾಬ್ರಿಕ್ ಕಡೆಯಿಂದ 2% ಸೇಲ್ಸ್ ಇರುತ್ತೆ ಕಂಪನಿಗೆ. ಹಾಗೆ ಮೂರನೇದ್ ಬಂದು ನಿಟೆಡ್ ಗಾರ್ಮೆಂಟ್ಸ್, ರೀಸೆಂಟ್ ಆಗಿ 41% ಸೇಲ್ಸ್ ಏನಿದೆಯೋ ಇದರಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ರಿಮೇನಿಂಗ್ 16% ಸೇಲ್ಸ್ ಏನಿದೆಯೋ ಶುಗರ್ ಪ್ರೊಡಕ್ಷನ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇದು ನಾನ್ ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರುತ್ತೆ ಕಂಪನಿದು. ಇದರಲ್ಲಿ ಇರ್ತಕ್ಕಂಥ 58% ಸೇಲ್ಸ್ ಏನಿದೆಯೋ ಕಂಪನಿದು ಸುಮಾರು 60 ಡಿಫ್ರೆಂಟ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು. ಸುಮಾರು 1,200ರಷ್ಟು ಕಸ್ಟಮರ್ಸ್ ಗಳು ಈ ಒಂದು 60 ಕಂಟ್ರಿಗಳಲ್ಲಿ ಈ ಕಂಪನಿಗೆ ಇರ್ತಾರೆ. ಹಾಗೆ ಫ್ಯಾಸೋ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ರನ್ ಮಾಡ್ತಾ ಇರುತ್ತೆ. ಇನ್ನ ಓವರ್ಆಲ್ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅಥವಾ ಮೆಟ್ರಿಕ್ಸ್ ಗಳನ್ನ ನಾವು ಗಮನಿಸೋದಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. KPR ಮಿಲ್ಸ್ ಕಂಪನಿಯ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 12,957 ಕೋಟಿಗಳಷ್ಟು ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು 20.8 ಆಗಿದೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 24.4% ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 24% ಆಗಿದ್ರೆ ಓವರ್ಆಲ್ ಡೆಟ್ ಟು ಇಕ್ವಿಟಿ 0.26 ಇರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 349% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಇನ್ನು ಓವರ್ಆಲ್ ಕಂಪನಿಯ ಸ್ಟ್ರೆಂತ್ ಅಂತ ನೋಡೋದಾದ್ರೆ, ಸೊ ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ ರೀಚ್ ಏನಿದೆಯೋ, ಓವರ್ಆಲ್ ಕಸ್ಟಮರ್ಸ್ ರೀಚ್ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೋರ್ಟ್ ಜಾಸ್ತಿ ಇದೆ ಕಂಪನಿಗೆ, ವಿಚ್ ಇಸ್ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿದ್ರೆ ಕಂಪನಿದು. ವೀಕ್ನೆಸ್ ಅಂತ ನೋಡೋದಾದ್ರೆ, ವೆರಿ ಒಂದು ಬ್ರ್ಯಾಂಡೆಡ್ ನೋಡುವಾಗ ಅಥವಾ ಒಂದು ಬ್ರ್ಯಾಂಡ್ ಅಂತ ನೋಡೋದಾದ್ರೆ ಬ್ರ್ಯಾಂಡ್ ಪ್ರೆಸೆನ್ಸ್ ಬಹಳ ಕಡಿಮೆ ಇರುತ್ತೆ ಈ ಕಂಪನಿದು. ಹಾಗಾಗಿ ಈ ಒಂದು ಪಾಯಿಂಟ್ ಈ ಒಂದು ಕಂಪನಿಗೆ ವೀಕ್ನೆಸ್ ಆಗಿರುತ್ತೆ ಇಲ್ಲಿ. ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಬಂದು ವರ್ಧಮಾನ್ ಟೆಕ್ಸ್ಟೈಲ್ಸ್ ಅಂತ. ಸೊ ನಾವೆಲ್ಲ ಕೇಳಿರ್ತೀವಿ ಒಂದು ಬ್ರ್ಯಾಂಡ್ ಬಗ್ಗೆ, ಸುಮಾರು ದಿನಗಳಿಂದ ಒಂದು ಸ್ಟ್ಯಾಂಡರ್ಡ್ ಬ್ರ್ಯಾಂಡಿಂಗ್ ಮೇಂಟೈನ್ ಮಾಡ್ಕೊಂಡು ಬಂದಿರತಕ್ಕಂಥ ಕಂಪನಿ ಆಗಿರುತ್ತೆ ಈ ಕಂಪನಿ. ಇವತ್ತಿನ ಮಟ್ಟಿಗೆ 4 ಮೇನ್ ಕೋರ್ ಸೆಗ್ಮೆಂಟ್ಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಯಾನ್ಸ್, ಫೆಬ್ರಿಕ್ಸ್, ಹಾಗೆ ಅಕ್ರಿಲಿಕ್ ಫೈಬರ್ಸ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಸಿವಿಂಗ್ ಥ್ರೆಡ್ ಅಂಡ್ ಸ್ಟೀಲ್. ಸೊ ಓವರ್ಆಲ್ 40% ಏನಿದೆ ಈ ಕಂಪನಿಯ ಸೇಲ್ಸ್ ಎಕ್ಸ್ಪೋರ್ಟ್ಸ್ ಗಳಿಂದ ಬರೋದಾದ್ರೆ, 50% ಆಫ್ ಸೇಲ್ಸ್ ಏನಿದೆ ಕಂಪನಿಗೆ ಯಾನ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಸುಮಾರು 40% ನಷ್ಟು ಸೇಲ್ಸ್ ಈ ಕಂಪನಿಗೆ ಫ್ಯಾಬ್ರಿಕ್ಸ್ ಗಳಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಓವರ್ಆಲ್ ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ, ವರ್ಧಮಾನ್ ಟೆಕ್ಸ್ಟೈಲ್ಸ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 11,011 ಕೋಟಿಗಳಷ್ಟು ಆಗಿರುತ್ತೆ. ಓವರ್ಆಲ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 14 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 6.55 ಆಗಿರುತ್ತೆ. ಓವರ್ಆಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡೋದಾದ್ರೆ 17.8 ಆಗಿದ್ರೆ ಡೆಟ್ ಟು ಇಕ್ವಿಟಿ 0.29 ಆಗಿರುತ್ತೆ. ಹಾಗೆಲ್ಲ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ 187% 187% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. ಇನ್ನು ಈ ಕಂಪನಿಯ ಸ್ಟ್ರೆಂತ್ಸ್ ಅಂತ ನೋಡೋದಾದ್ರೆ, ಮೇನ್ ಆಗಿ ಹೇಳಬೇಕಪ್ಪ ಅಂತ ಅಂದ್ರೆ ಇವರ ಡೊಮೆಸ್ಟಿಕ್ ರಿಚ್ ತುಂಬಾ ಚೆನ್ನಾಗಿರುತ್ತೆ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ. ಹಾಗೆ ಬ್ರ್ಯಾಂಡ್ ಕೂಡ ವೆಲ್ ಪ್ರೆಸೆಂಟ್ ಬ್ರ್ಯಾಂಡ್ ಇರುತ್ತೆ, ಎಸ್ಪೆಷಲಿ ಈ ಸಿವಿಂಗ್ ಥ್ರೆಡ್ಸ್ ಗಳಿರ್ಬೋದು, ಈ ತರದಕ್ಕೆಲ್ಲ ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಇದು
ಈ ಕಂಪನಿಯ ಮೇಜರ್ ಸ್ಟ್ರೆಂತ್ಸ್ ಗಳಾಗಿದ್ರೆ ವೀಕ್ನೆಸ್ ಬಂದು ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಏನಿದೆಯೋ ಕಂಪನಿದು ಬಹಳನೇ ಕಡಿಮೆ ಇರುತ್ತೆ. ಕಳೆದ 5 ವರ್ಷದಲ್ಲಿ ನೋಡೋದಾದ್ರೆ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಬರೀ 1% ಆಗಿರುತ್ತೆ ಈ ಕಂಪನಿದು. ಸೊ ಇದು ಈ ಕಂಪನಿಯ ಒಂದು ಮೇಜರ್ ವೀಕ್ನೆಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಬಿ ಟು ಬಿ ಮಾಡೆಲ್ ನ ಜಾಸ್ತಿ ಈ ಒಂದು ಕಂಪನಿ ಫಾಲೋ ಮಾಡ್ತಾ ಇರೋದ್ರಿಂದ ಅವರ ಮಾರ್ಜಿನ್ ಪ್ರೊಫೈಲ್ ಕೂಡ ಬಹಳ ಕಡಿಮೆ ಇರುತ್ತೆ ಕಂಪನಿದು ಕಂಪೇರಿಂಗ್ ಟು ಅದರ್ ಕಂಪನೀಸ್. ನೆಕ್ಸ್ಟ್ ಈ ಲಿಸ್ಟ್ ಇರತಕ್ಕಂತ ಕಂಪನಿ ಬಂದು ಟ್ರೈಡೆಂಟ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಇದು ಟ್ರೈಡೆಂಟ್ ಗ್ರೂಪ್ ಗೆ ಸೇರಿರೋದಾಗಿರುತ್ತೆ ಈ ಕಂಪನಿ. ಹಾಗೆ ಓವರ್ ಆಲ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಹೋಮ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಲೀಡಿಂಗ್ ಕಂಪನಿ ಆಗಿರುತ್ತೆ ಇದು. ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಟ್ ಸ್ಟ್ರಾ ಬೇಸ್ಡ್ ಪೇಪರ್ ನ ರೆಡಿ ಮಾಡ್ತಕ್ಕಂತ ಒಂದು ಕಂಪನಿ ಆಗಿರುತ್ತೆ ಈ ಕಂಪನಿ. ಕಂಪನಿಗೆ ಬರ್ತಕ್ಕಂತ ರೆವಿನ್ಯೂ ವೈಸ್ 84% ರೆವಿನ್ಯೂ ಇದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬರೋದಾದ್ರೆ 16% ರೆವಿನ್ಯೂ ಬಂದು ಪೇಪರ್ ಇಂಡಸ್ಟ್ರಿಯಿಂದ ಬರ್ತಕ್ಕಂತದ್ದಾಗಿರುತ್ತೆ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ 68% 68% ನಷ್ಟು ಓವರ್ ಆಲ್ ಈ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಇನ್ನು 84% ಸೇಲ್ಸ್ ಏನಿದೆ ಅಂದ್ರೆ ಈ ಕಂಪನಿಗೆ ಬರ್ತಕ್ಕಂಥದ್ದು ಟೆಕ್ಸ್ಟೈಲ್ ಕಡೆಯಿಂದ ಬರೋದಾದ್ರೆ ಓವರ್ ಆಲ್ 27% ನಷ್ಟು ಕಾಟನ್ ಯಾನ್ಸ್ ಅಂದ್ರೆ ನೂಲಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ 55% ಏನಿದೆಯೋ ಇದು ಹೋಮ್ ಟೆಕ್ಸ್ಟೈಲ್ ಪ್ರೊಡಕ್ಟ್ಸ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಹೋಮ್ ಟೆಕ್ಸ್ಟೈಲ್ ಪ್ರೊಡಕ್ಟ್ಸ್ ಅಲ್ಲಿ ಕಂಪನಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಆಪರೇಟ್ ಮಾಡ್ತಾ ಇದೆ. ಲೈಕ್ ನೆಕ್ಟರ್ ಸಾಫ್ಟ್ ಇರ್ಬೋದು, ಆರ್ಗ್ಯಾನಿಕ ಇರ್ಬೋದು, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಕಂಪನಿಗಳಲ್ಲಿ ತನ್ನ ಹೋಮ್ ಪ್ರೊಡಕ್ಟ್ಸ್ ಗಳನ್ನ ಹೊಂದಿರುತ್ತೆ. ಹಾಗೆ ಐಕಿಯಾ, ಸ್ಯಾಮ್ಸ್ ಕ್ಲಬ್, ಮ್ಯಾರ್ಸಿಸ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಂಪನಿಗಳು ಏನಿದೆ US ರಿಟೇಲ್ ಬ್ರ್ಯಾಂಡ್ಸ್ ಗಳಿಗೂ ಕೂಡ ಇದರ ಹೋಮ್ ಪ್ರೊಡಕ್ಟ್ಸ್ ಗಳನ್ನ ಈ ಕಂಪನಿ ಕೊಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಟೆರಿಟರಿಯಲ್ ಕ್ಯಾಟಗರಿ ಅಂತ ನೋಡೋದಾದ್ರೆ USAದಲ್ಲಿ ಈ ಒಂದು ಕಂಪನಿ ಲೀಡಿಂಗ್ ಪ್ಲೇಯರ್ ಆಗಿರುತ್ತೆ. ಇನ್ನು ಕಂಪನಿ ಓವರ್ ಆಲ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗಮನಿಸೋದಾದ್ರೆ ಟ್ರೈಡೆಂಟ್ ಲಿಮಿಟೆಡ್ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಮಟ್ಟಿಗೆ 10,523 ಕೋಟಿಗಳಷ್ಟಾಗಿದ್ರೆ ಪ್ರೈಸ್ ಟು ಅರ್ನಿಂಗ್ ಬಂದು 32 ಆಗಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 10.3% ನಷ್ಟಾಗಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಬಂದು 18.2 ನಷ್ಟಾಗಿರುತ್ತೆ. ಡೆಟ್ ಟು ಇಕ್ವಿಟಿ 0.46 ಆಗಿದ್ರೆ ಓವರ್ ಆಲ್ ಕಳೆದ 1 ವರ್ಷದಲ್ಲಿ 208% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಇನ್ನು ಈ ಕಂಪನಿ ಓವರ್ ಆಲ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ USAದಲ್ಲಿ ಒಳ್ಳೆಯ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ ಕಂಪನಿ ಅಂದ್ರೆ ಯುನೈಟೆಡ್ ಸ್ಟೇಟ್ ಅಮೆರಿಕಾದಲ್ಲಿ ಒಳ್ಳೆಯ ಪ್ರೆಸೆನ್ಸ್ ಅನ್ನ ಹೊಂದಿದೆ ಇವತ್ತಿನ ಮಟ್ಟಿಗೆ. ಓವರ್ ಆಲ್ ಎಸ್ ಅ ಬ್ರ್ಯಾಂಡ್ ಕೂಡ ಒಂದು ಒಳ್ಳೆ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ. ಇದು ಈ ಕಂಪನಿಯ ಮೇಜರ್ ಸ್ಟ್ರೆಂತ್ ಆಗಿದ್ರೆ ವೀಕ್ನೆಸ್ ಬಂದು ಬೇರೆ 5 ಡಿಫರೆಂಟ್ ಇಂಡಸ್ಟ್ರಿ ಪ್ಲೇಯರ್ಸ್ ಗಳ ಒಂದು ಓವರ್ ಆಲ್ ಕರೆಂಟ್ ರೇಷಿಯೋ ನೋಡೋದಾದ್ರೆ ಈ ಕಂಪನಿಯ ಕರೆಂಟ್ ರೇಷಿಯೋ ಬಂದು 0.99 ಆಗಿರುತ್ತೆ. ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಮಾರ್ಜಿನ್ ಬಹಳನೇ ಒಂದು ಕಡಿಮೆ ಮಾರ್ಜಿನ್ ಸಿಗುತ್ತೆ ಹೂಡಿಕೆದಾರರಿಗೆ ಇಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹೈ ವ್ಯಾಲ್ಯೂಯೇಷನ್ ಇದೆ ಕಂಪನಿ ಅಂತ ಹೇಳ್ಬೋದು. ಇದು ಈ ಕಂಪನಿಯ ಒಂದು ವೀಕ್ನೆಸ್ ಆಗಿರುತ್ತೆ ಇಲ್ಲಿ. ಈ ಲಿಸ್ಟ್ ಅಲ್ಲಿ ಕೊನೆಯದಾಗಿ ಬರತಕ್ಕಂತ ಕಂಪನಿ ಬಂದು ಇಂಡೋಕೌಂಟ್ ಇಂಡಸ್ಟ್ರೀಸ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಈ ಕಂಪನಿ ಹೋಮ್ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಗಳಲ್ಲಿ ತನ್ನ ತಾನು ಜಾಸ್ತಿ ಇವತ್ತಿನ ಮಟ್ಟಿಗೆ ತೊಡಗಿಸಿಕೊಂಡಿರುತ್ತೆ. ಹಾಗೆ ಬೆಡ್ ಲೈನಿಂಗ್ಸ್ ವೈಸ್ ನೋಡೋದಾದ್ರೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಲಾರ್ಜ್ ಎಕ್ಸ್ಪೋರ್ಟರ್ ಆಗಿರುತ್ತೆ. ಓವರ್ ಆಲ್ 94% ಏನ್ ಸೇಲ್ಸ್ ಇದೆಯೋ ಈ ಕಂಪನಿಗೆ ಅದು ಎಕ್ಸ್ಪೋರ್ಟ್ಸ್ ಇಂದ ಬರ್ತಕ್ಕಂಥದ್ದಾಗಿದ್ರೆ ಸುಮಾರು 14 ಬ್ರ್ಯಾಂಡ್ ಗಳಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ವರ್ಕ್ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಇನ್ನು ಓವರ್ ಆಲ್ ಕಂಪನಿ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅಂತ ನಾವು ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಂಡೋಕೌಂಟ್ ಇಂಡಸ್ಟ್ರಿ ಕಂಪನಿಯ ಇವತ್ತಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 5,199 ಕೋಟಿಗಳಷ್ಟಾಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ಬಂದು 20.7 ಆಗಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಬಂದು 22.1% ಅಷ್ಟಾಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟೇಜ್ ನೋಡೋದಾದ್ರೆ 16.2 ಆಗಿರುತ್ತೆ ಕಂಪನಿದು. ಡೆಟ್ ಟು ಇಕ್ವಿಟಿ ಬಂದು 0.43 ಆಗಿದೆ. ಹಾಗೆ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 305% ನಷ್ಟು ರಿಟರ್ನ್ ಅನ್ನ ತಂದುಕೊಟ್ಟಿರುತ್ತೆ. ಇನ್ನು ಕಂಪನಿಯ ಸ್ಟ್ರೆಂತ್ ಅಂತ ನೋಡೋದಾದ್ರೆ ಇವರ ಸ್ಪೆಷಲೈಸೇಷನ್ ಅಂದ್ರೆ ಬೆಡ್ ಲೈನಿನ್ಸ್ ಏನಂತ ಹೇಳಿದ್ನು, ಇದ್ರದ್ದೊಂದು ಸ್ಪೆಷಲೈಸೇಷನ್ ಈ ಕಂಪನಿಗೆ ಜಾಸ್ತಿ ಇರುತ್ತೆ. ಇದ್ರ ರಿಲೇಟೆಡ್ ಸುಮಾರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. USAದಲ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಒಳ್ಳೆ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ ಕಂಪನಿ ಈ ಒಂದು ಇಂಡಸ್ಟ್ರಿ ವೈಸ್. ಹಾಗಾಗಿ ಇದು ಈ ಕಂಪನಿಯ ಸ್ಟ್ರೆಂತ್ ಆಗಿದ್ರೆ ವೀಕ್ನೆಸ್ ಕೂಡ ಇದೇ ಆಗಿದೆ. ಏನಪ್ಪಾ ಅಂದ್ರೆ ಇವ್ರು ಬರೀ ಒಂದೇ ಒಂದು ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಮೇಲೆ ಕೆಲಸ ಮಾಡಿರ್ತಾರೆ, ಬಟ್ ಇದನ್ನ ಬೇರೆ ರೀತಿಯ ಯಾವುದೇ ಎಕ್ಸ್ಪ್ಯಾಂಡ್ ಮಾಡಬೇಕು ಅಥವಾ ಇಂಡಸ್ಟ್ರಿನ ಬೇರೆ ರೀತಿಯಲ್ಲಿ ವರ್ಕ್ ಮಾಡಬೇಕು ಡೈವರ್ಸಿಫೈಡ್ ಲೆವೆಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಇನ್ನುವರೆಗೂ ಇವ್ರು ಮಾಡಿರೋದು ನಮಗೆ ಕಂಡು ಬಂದಿಲ್ಲ. ಸೊ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲಿ ಈ ಕಂಪನಿಯ ವೀಕ್ನೆಸ್ ಆಗಿರುತ್ತೆ. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ ರಿಲೇಟೆಡ್ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಯಾವ್ಯಾವ ಕಂಪನಿಗಳು ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ಯಾವ್ಯಾವ ಕಂಪನಿಗಳಿದೆ, ಹಾಗೆ ಆ ಕಂಪನಿಗಳ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಆಪರೇಷನಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಈ ತರ ಸುಮಾರು ರೀತಿಯ ಇನ್ಫಾರ್ಮೇಶನ್ ಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಬಂದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ. ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದು ಇವತ್ತು ಒಂದು ಇಂಡಸ್ಟ್ರಿ ಬಗ್ಗೆ ನಾವು ರಿವ್ಯೂ ಮಾಡಿದೀವಿ. ಇದೇ ರೀತಿಯ ಸುಮಾರು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಪ್ಡೇಟ್ ಮಾಡಕ್ ಹೋಗ್ತಾ ಇದೀವಿ. ಆ ವಿಡಿಯೋಸ್ಗಳೆಲ್ಲ ನಿಮ್ಗೆ ಸಿಗಬೇಕು, ಆ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಇಮಿಡಿಯೇಟ್ ಸಿಗಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗಬೇಕು ಅಂತ ಅಂದ್ರೆ ಇಂಪಾರ್ಟೆಂಟ್ ಆಗಿ ನಾವು ಎಷ್ಟೋ ಎಫರ್ಟ್ ಆಗಿರ್ತೀವಿ ಈ ತರ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ,
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.